ಗಾಯ್ಸ್, ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ, ನಿಮಗೆ ವೈಟಿ ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಒಂದು ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ಬೋದು. ಅಲ್ಲಿ ನಿಮಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ನಾಟ್ ನೌ ಮತ್ತು ಟರ್ನ್ ಆಫ್ ಅಂತ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಏನಿದು ನೋಟಿಫಿಕೇಷನ್ ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲವೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ ಗೈಸ್. ಆಯಿತಾ, ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ವೈಟಿ ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಬಂದಿದೆ. ಏನಂತಂದರೆ, ಯು ಆರ್ ಗೆಟ್ಟಿಂಗ್ ಎ ಕ್ರಿಯೇಟರ್ ನೋಟಿಫಿಕೇಷನ್ ಇನ್ ಟೂ ಪ್ಲೇಸಸ್, ಯೂಟ್ಯೂಬ್ ಆ್ಯಂಡ್ ಸ್ಟುಡಿಯೋ. ಟರ್ನ್ ದೆಮ್ ಆಫ್ ಇನ್ ದ ಯೂಟ್ಯೂಬ್ ಆ್ಯಪ್ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಕೆಳಗಡೆ ನಾಟ್ ನೌ ಮತ್ತು ಟರ್ನ್ ಆಫ್ ಅಂತ ಆಪ್ಷನ್ ಇದೆ. ಸೊ ಮೊದಲನೇದಾಗಿ ಈ ಆಪ್ಷನ್ ಏನಕ್ಕೆ ಬಂದಿದೆ, ಇದೇನಕ್ಕೆ ಇದು ನೋಟಿಫಿಕೇಷನ್ ತೋರಿಸ್ತದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ ಗೈಸ್, ಯೂಟ್ಯೂಬರು ರೀಸೆಂಟ್ಲಿ ಒಂದು ಅಪ್ಡೇಟ್ನ ಕೊಟ್ಟರು. ಏನು ಅಂತಂದರೆ, ಯೂಟ್ಯೂಬಲ್ಲಿ ಏನೇ ಒಂದು ಅಪ್ಡೇಟ್ಸ್ಗಳು, ಏನೇ ಒಂದು ಲೈಕ್ ಈಗ ಎಕ್ಸಾಂಪಲ್, ಇವಾಗ ಏನೋ ಒಂದು ಸರ್ವೆ ಆಯಿತಾ, ಒಂದು ಸರ್ವೆಗೆ ನಿಮಗೆ ನೋಟಿಫಿಕೇಷನ್ ಅವರು ಕಳಿಸ್ಬೇಕು. ಅದನ್ನು ಕಳಿಸ್ಬೇಕು ಅಂತಂದರೆ ಕೇವಲ ನಿಮಗೆ ಅವರು ಡೆಸ್ಕ್ಟಾಪ್ ಸೈಟಲ್ಲಿ ಮಾತ್ರ ಕಳಿಸ್ತಿದ್ರು. ಅಂದರೆ ನೀವು ಯೂಟ್ಯೂಬ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡ್ಯಾಶ್ಬೋರ್ಡ್ನ ನೀವು ಸಿಸ್ಟಮಲ್ಲಿ ಅಥವಾ ಕ್ರೋಮಲ್ಲೇ ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಅಲ್ಲೇ ನಿಮಗೆ ಮೇಲ್ಗಡೆ ಒಂದು ನೋಟಿಫಿಕೇಷನ್ ತೋರಿಸ್ತಾ ಇರೋದು ಯಾವಾಗಲೂ ಆಯಿತಾ. ಆ ನೋಟಿಫಿಕೇಷನ್ ಕೇವಲ ಡ್ಯಾಶ್ಬೋರ್ಡಲ್ಲಿ ಮಾತ್ರ ಇರ್ತಿತ್ತು, ಅಂದರೆ ಡೆಸ್ಕ್ಟಾಪ್ ಸೈಟಲ್ಲಿ ಮಾತ್ರ ಇರ್ತಿತ್ತು, ಅದು ವೈಟಿ ಸ್ಟುಡಿಯೋ ಆ್ಯಪಲ್ಲಿ ನಿಮಗೆ ತೋರಿಸ್ತಿರಲಿಲ್ಲ. ಆಯಿತಾ, ಇವಾಗ ಈ ಥರ ಬರ್ತಾ ಇದೆ ನೋಡಿ ನೋಟಿಫಿಕೇಷನ್ಸ್ಗಳು. ಈ ಥರ ಯಾವುದೂ ಕೂಡ ವೈಟಿ ಸ್ಟುಡಿಯೋ ಆ್ಯಪಲ್ಲಿ ತೋರಿಸ್ತಾನೇ ಇರಲಿಲ್ಲ. ಸೊ ಮುಂಚೆಯಿಂದನೂ ಅದೇ ಥರ ರೂಲ್ಸ್ ಇದ್ದಿದ್ದು. ಬಟ್ ಈ ನಡುವೆ ಏನಾಗಿದೆ ಅಂತಂದರೆ, ಈ ಥರ ಎರಡು ಹತ್ರನೂ ಕೂಡ ತೋರಿಸ್ತಾ ಇದೆ. ಅಂದರೆ ಅಲ್ಲೂ ತೋರಿಸುತ್ತೆ ಡೆಸ್ಕ್ಟಾಪ್ ಸೆಟಲ್ಲೂ, ಆ್ಯಂಡ್ ಇಲ್ಲೂ ಕೂಡ ತೋರಿಸುತ್ತೆ. ಸೊ ಅದಕ್ಕೆ ಯೂಟ್ಯೂಬರು ಒಂದು ನಿಮಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು. ಆಯಿತಾ, ಲೈಕ್ ಇವಾಗ ನೀವು ವೈಟಿ ಸ್ಟುಡಿಯೋ ಆ್ಯಪಲ್ಲಿ ನಿಮಗೆ ತೋರಿಸ್ಬೇಕು ಅಂತಂದರೆ ವೈಟಿ ಸ್ಟುಡಿಯೋ ಆ್ಯಪನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಡೆಸ್ಕ್ಟಾಪಲ್ಲೇ ತೋರಿಸ್ಬೇಕು ಅಂತಂದರೆ ಡೆಸ್ಕ್ಟಾಪ್ನ ಚೂಸ್ ಮಾಡ್ಕೊಳ್ಳಿ. ಅಟ್ ಎ ಟೈಮ್ ಎರಡರಲ್ಲೂ ಕೂಡ ಇವಾಗ ನೀವು ನೋಡೋಕ್ಕೆ ಆಗಲ್ಲ. ಆಯಿತಾ, ನೋಡೋಂಗಿಲ್ಲ. ಸೊ ಆದ್ದರಿಂದ ಎರಡರಲ್ಲಿ ಒಂದನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಮೇಲೆ ನೀವು ನಾಟ್ ನೌ ಅಂತ ಕೊಡಬೇಡಿ. ಆಯಿತಾ, ಟರ್ನ್ ಆಫ್ ಮೇಲೆ ನೀವು ಕ್ಲಿಕ್ ಮಾಡಲೇಬೇಕು. ಟರ್ನ್ ಆಫ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಅದು ಹೋಗುತ್ತೆ, ಮತ್ತೆ ಅದು ನಿಮಗೆ ಬರಲ್ಲ. ಸೊ ಇವಾಗ ನಿಮಗೆ ಯೂಟ್ಯೂಬಲ್ಲಿ ಏನೇ ಒಂದು ಸರ್ವೆ ಅಥವಾ ಏನಾದರೂ ಒಂದು ನೋಟಿಫಿಕೇಷನ್ ಏನಾದರೂ ಕೊಟ್ಟರೆ ವೈಟಿ ಸ್ಟುಡಿಯೋ ಆ್ಯಪಲ್ಲಿ ತೋರಿಸಲ್ಲ. ಆಯಿತಾ, ಸೊ ಡೆಸ್ಕ್ಟಾಪ್ ಸೈಟಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡ್ಕೊಳ್ತಿರಲ್ಲ ಡ್ಯಾಶ್ಬೋರ್ಡು, ಅಲ್ಲೇ ನಿಮಗೆ ತೋರಿಸುತ್ತೆ. ಓಕೆ, ಸೊ ಇದನ್ನು ನೀವು ಎಲ್ಲರೂ ಕೂಡ ಮಾಡಬೇಕು. ನಾಟ್ ನೌ ಅಂತ ಕೊಟ್ಟರೆ ಅದು ಮತ್ತೆ ಮತ್ತೆ ಬರ್ತಾನೇ ಇರುತ್ತೆ. ಆಯಿತಾ, ಯೂಟ್ಯೂಬರು ಇವಾಗ ಹೇಳಿದ್ದಾರೆ ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು ಅಂತ. ಸೊ ಅದರಿಂದ ನೀವು ಅದನ್ನೇ ಚೂಸ್ ಮಾಡಬೇಕು, ಅದೇ ನಿಮಗೆ ಅದರಲ್ಲೇ ಬರೋದು ನಿಮಗೆ ಇನ್ಮೇಲೆ. ಆಯಿತಾ, ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಈ ಒಂದು ಇದರಿಂದ. ಆಯಿತಾ, ಏನು ಪ್ರಾಬ್ಲಮ್ಸ್ಗಳೇನಾಗಲ್ಲ. ಸೊ ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಬೇಕಷ್ಟೇ. ಓಕೆ, ಐ ಥಿಂಕ್ ಈ ಒಂದು ವೀಡಿಯೋ ನೋಡ್ಬಿಟ್ಟು ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವೀಡಿಯೋ ಸಾಯಿರ ಒಂದು ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್, ಬಾಯ್ ಬಾಯ್.